हाय हलो एलू नमस्कार वेलकम टू मई चानल शान्वी तलॉक्स इन कन्नड सो इवती वीडियो ना निम्गे ग्रीन चिकन चॉप्स यहाँ अंत तोर्सकोती इक्टे टेस्ट अंत सखत् चपाती मुद्दे रईस जो वे कॉम्बिनेशन अंत हेलबू सो नम नाटी स्टैल यी चिकन चॉप्स अंत तोर्सकोतीवतु सो बनी इंग्रीडियंट्स बे नोडक बरण फ्रेंड्स इले नान अर्ध के जी चिकन तक नीटी वाश्मी आलरे सोर्स इटकी ನಂತರ ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಪ್ಲೇನ್ ಧನಿಯಾ ಪೌಡರ್ ತಗೊಂಡಿದ್ದೀನಿ ನಂತರ ಸ್ವಲ್ಪ ಈರುಳ್ಳಿ ಇದು ಒಗ್ಗರಣೆ ಹಾಕೋದಿಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತೆ ಕುದಿನ ಸೊಪ್ಪು ತಗೊಂಡಿದ್ದೀನಿ ಎರಡೂನು ಕೂಡ ಸೇಮ್ ಕ್ವಾಂಟಿಟಿ ತಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಮೀಡಿಯಂ ಸೈಜ್ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಟೊಮೆಟೊ ತಗೊಂಡಿದ್ದೀನಿ ನೀವು 1 ಕೆಜಿ ಚಿಕನ್ 2 ಕೆಜಿ ಚಿಕನ್ ಮಾಡಿದ್ರು ಕೂಡ ಒಂದೇ ಟೊಮೆಟೊ ಹಾಕೊಳ್ಳಬೇಕು ಸೋ ಜಾಸ್ತಿ ಟೊಮೆಟೊ ಯೂಸ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಸೋ ಇಲ್ಲಿ ನಾನು 1/2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇದು ಶುಂಠಿ ನಾನು ಪೇಸ್ಟ್ ಹಾಕೊಂಡಿದ್ದೀನಿ ಯಾಕಂದ್ರೆ ನಾವು ಆಲ್ರೆಡಿ ಶುಂಠಿನ ಕಟ್ ಮಾಡಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡು ಬಿಡ್ತೀವಿ ಸೋ ಅದರಿಂದ ನಾನು ಇಲ್ಲಿ ಒಂದು 1/4 ಇಂಚ್ ಅಷ್ಟು ಶುಂಠಿ ಪೇಸ್ಟ್ ನ ತಗೊಂಡಿದ್ದೀನಿ ನಂತರ ಇಲ್ಲಿ 4-5 ಹಸಿ ಮೆಣಸಿನಕಾಯಿ ತಗೊಂಡಿದ್ದೀನಿ ಗ್ಯಾಸ್ಟ್ರಿಕ್ ಇರೋರು ಬೇಕಾದ್ರೆ ಸ್ಕಿಪ್ ಮಾಡಿ 1 ಮೆಣಸಿನಕಾಯಿ ಹಾಕೊಳ್ಳಬಹುದು ನಂತರ ಇಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತಗೊಂಡಿದ್ದೀನಿ 1 ಟೇಬಲ್ ಸ್ಪೂನ್ ಅಷ್ಟು ಕಾಳುಮೆಣಸು ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಹುರಗಡಲೆ ಇಲ್ಲಿ 4 ಲವಂಗ ತಗೊಂಡಿದ್ದೀನಿ ಒಂದು ಇಂಚ್ ಆಗೋಷ್ಟು ಚಕ್ಕೆ ತಗೊಂಡಿದ್ದೀನಿ ಸೋ ಇವಾಗ ಯಾವ ರೀತಿ ಮಾಡೋದು ಅಂತ ಬನ್ನಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಮೊದಲನೇದಾಗಿ ಬಾಣಲಿ ಇಟ್ಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ನೀವು ಯಾವುದು ಎಣ್ಣೆ ಯೂಸ್ ಮಾಡ್ತೀರಾ ಅದನ್ನ ಹಾಕೊಳ್ಳಬಹುದು ಅಡಿಗೆ ಎಣ್ಣೆ ಸೋ ಇಲ್ಲಿ ನಾನು ಲವಂಗ ಮತ್ತೆ ಚಕ್ಕೆನ ಸೇರಿಸ್ಕೊಳ್ತಿದ್ದೀನಿ ಸೋ ಇದರ ಜೊತೆಗೆ ಕಾಳುಮೆಣಸು ಇದೆಲ್ಲನೂ ಕೂಡ ಹಾಕಿ ಚೆನ್ನಾಗಿ ಒಂದ ಸ್ವಲ್ಪ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳಬೇಕಾಗುತ್ತೆ ಮೆಣಸು ಹಾಕಿದ ನಂತರ ಹಸಿ ಮೆಣಸಿನಕಾಯಿ ಹಾಕೊಳ್ಳಿ ನಂತರ ಬೆಳ್ಳುಳ್ಳಿ ಇಲ್ಲಿ ಹಾಕಿದ ನಂತರ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಶುಂಠಿ ಸೇರಿಸ್ಕೊಳ್ತಿದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಶುಂಠಿ ಪೇಸ್ಟ್ ಹಾಕೊಂಡಿದ್ದೀನಿ ಯಾಕಂದ್ರೆ ನಾವು ಮನೆಯಲ್ಲಿ ಶುಂಠಿನ ಪೇಸ್ಟ್ ಮಾಡಿ ಇಟ್ಕೊಂಡು ಬಿಟ್ಟಿದ್ವಿ ಸೋ ಅದರಿಂದ ನೀವು ನಾರ್ಮಲ್ ಶುಂಠಿ ಬೇಕಾದರೂ ಯೂಸ್ ಮಾಡಬಹುದು ತೊಂದರೆ ಇಲ್ಲ ಸೋ ಇದು ಹಾಕಿದ ಮೇಲೆ 1 ನಿಮಿಷ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಸೇರಿಸ್ಕೊಳ್ಳೋಣ ಇದನ್ನು ಕೂಡ ಚೆನ್ನಾಗಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಬೇಕು ಅಂಡ್ ಈ ಮಸಾಲೆಗಳನ್ನ ನೀವು ಫ್ರೈ ಮಾಡುವಾಗ ಆದಷ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀವು ಹುರ್ಕೊಂಡ್ರೆ ಸಾಕಾಗುತ್ತೆ ಇದನ್ನ ಫ್ರೈ ಮಾಡುವಾಗ ಮನೆ ಫುಲ್ ಸ್ಮೆಲ್ ಬರ್ತಿರುತ್ತೆ ಆಕ್ಚುಲಿ ಸೋ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಲರ್ ಚೇಂಜ್ ಆದ್ರೆ ಸಾಕು ತೀರಾ ಫ್ರೈ ಮಾಡಿಬಿಟ್ರೆ ಸ್ವೀಟ್ನೆಸ್ ಬಂದ್ಬಿಡುತ್ತೆ ಸೋ ಅದರಿಂದ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕಾಗುತ್ತೆ ನೋಡಿ ಇವಾಗ ಇದು ರೆಡಿ ಆಗಿದೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡ್ತಿರಬಹುದು ನಂತರ ಇವಾಗ ಇದಕ್ಕೆ ಕೊತ್ತಂಬರಿ ಕುದಿನ ಅದನ್ನು ಹಾಕೊಂಡು ಇದನ್ನು ಒಂದೇ 1 ನಿಮಿಷ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಇದನ್ನು ಕೂಡ ಒಂದೇ 1 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಬೇಕು ನೋಡಿ ಇವಾಗ ಇದು ರೆಡಿ ಆಗಿದೆ ಸೋ ಇದು ತಣ್ಣಗಾಗೋದಿಕ್ಕೆ ಬಿಡೋಣ ತಣ್ಣಗಾದ ಮೇಲೆ ಇದನ್ನ ರುಬ್ಬಿಕೊಳ್ಳಬೇಕು ಬಿಸಿಯಲ್ಲಿ ರುಬ್ಬಿದ್ರೆ ಮುಖಕ್ಕೆ ಸಿಡಿಯೋ ಚಾನ್ಸಸ್ ಇರುತ್ತೆ ಸೋ ಅದಕ್ಕೆ ತಣ್ಣಗಾಗೋದಿಕ್ಕೆ ಬಿಡೋಣ ಅಷ್ಟರಲ್ಲಿ ಅಗಲವಾದ ಪ್ಯಾನ್ ತಗೊಂಡಿದ್ದೀನಿ ನಂತರ ಇದಕ್ಕೆ 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಒಂದು 2 ನಿಮಿಷ ಚೆನ್ನಾಗಿ ಬಿಸಿಯಾಗಲಿ ಅದಾದ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತ ಈರುಳ್ಳಿನ ಹಾಕೊಂಡಿದ್ದೀನಿ ಈರುಳ್ಳಿನ ಒಂದು 1/2 ನಿಮಿಷ ನೀವು ಫ್ರೈ ಮಾಡ್ಕೊಂಡ್ರೆ ಸಾಕು ತೀರಾ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂಡ್ ಈ ಟೈಮ್ ಅಲ್ಲಿ ಬೇಕಂದ್ರೆ ನೀವು ಬೆಳ್ಳುಳ್ಳಿನೂ ಕೂಡ ಆಡ್ ಮಾಡ್ಕೊಳ್ಳಬಹುದು ಅದು ಕೂಡ ಫ್ಲೇವರ್ ಚೆನ್ನಾಗಿರುತ್ತೆ ಬೇಕಂದ್ರೆ ಈ ಟೈಮ್ ಅಲ್ಲಿ ನೀವು ಬೆಳ್ಳುಳ್ಳಿನ ಹಾಕೊಳ್ಳಬಹುದು ಇವಾಗ ನಾನು ಇದಕ್ಕೆ ಚಿಕನ್ ಸೇರಿಸ್ಕೊಳ್ತಿದೀನಿ ಚಿಕನ್ ಹಾಕಿದ ನಂತರ ಒಂದೇ ಒಂದ ಸತಿ ಜಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟ್ ಚಿಕನ್ ಗೆ ಕಂಪ್ಲೀಟ್ ಆಗಿ ಹಾಕಿದ ಮೇಲೆ ಈ ರೀತಿಯಾಗಿ ಮಿಕ್ಸ್ ಮಾಡಿ ತಕ್ಷಣನೇ ನೀವು ಇದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ಳಬೇಕಾಗುತ್ತೆ ಸೋ ನಾನು ಈ ರೀತಿ ಮಿಕ್ಸ್ ಆದ ತಕ್ಷಣ ಉಪ್ಪನ್ನ ಸೇರಿಸ್ಕೊಳ್ತೀನಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ನೋಡಿ ಈಗಲೇ ಸೇರಿಸ್ಕೊಳ್ಳಬೇಕಾಗುತ್ತೆ ಯಾಕಂದ್ರೆ ಚಿಕನ್ ಗೆಲ್ಲ ಉಪ್ಪು ಇಡಬೇಕು ಅದರಿಂದ ನಂತರ ಇದಕ್ಕೆನೇ ನಾನು ಸ್ವಲ್ಪ ಅರಶಿನನು ಸೇರಿಸ್ಕೊಳ್ತಿದೀನಿ ಅರಶಿನ ಹಾಕೋದ್ರಿಂದ ಇದರಲ್ಲಿ ಇರುವಂತ ರಾ ಸ್ಮೆಲ್ ಎಲ್ಲ ಹೋಗುತ್ತೆ ಸೋ ಇದೆರಡು ಹಾಕಿದ ನಂತರ ಇದನ್ನ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಬೇಕು ನೋಡಿ ಈ ರೀತಿಯಾಗಿ ಆ ಅರಶಿನ ಏನು ಹಾಕಿರ್ತೀವಿ ಅದು ಮತ್ತೆ ಉಪ್ಪು ಎಲ್ಲ ಚಿಕನ್ ಗೂ ಇಡಿಯೋ ರೀತಿ ಮಿಕ್ಸ್ ಮಾಡಿ ಇದನ್ನ ಒಂದು 5 ನಿಮಿಷ ಫ್ಲೇಮ್ ಸ್ವಲ್ಪ ಜಾಸ್ತಿ ಮಾಡಿ ಬೇಯೋದಿಕ್ಕೆ ಬಿಡೋಣ ಅಷ್ಟರಲ್ಲಿ ಮಸಾಲೆ ರುಬ್ಕೊಂಡು ಬರೋಣ ಬನ್ನಿ ಇವಾಗ ಏನು ನಾವು ಇದನ್ನ ಫ್ರೈ ಮಾಡ್ಕೊಂಡಿದ್ವಿ ಈ ಮಸಾಲೆ ಇವಾಗ ತಣ್ಣಗಾಗಿದೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಳ್ಳೋಣ ಫ್ರೈ ಆಗಿರೋ ಮಸಾಲೆ ಹಾಕೊಂಡಿದ್ದೀನಿ ನಂತರ ಇದಕ್ಕೆ ಹುರಗಡಲೆ ಸೇರಿಸ್ಕೊಳ್ಳೋಣ ನಂತರ ತೆಂಗಿನಕಾಯಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಧನಿಯಾ ಪುಡಿನ ಕೂಡ ಆಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದಕ್ಕೆ ಧನಿಯಾ ಪುಡಿ ಸೇರಿಸ್ಕೊಳ್ತೀನಿ
2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕೊಳ್ಳೋಣ ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಇಷ್ಟು ನುಣ್ಣಗೆ ರುಬ್ಬಿದ್ರೆ ಸಾಕಾಗುತ್ತೆ ಚಿಕನ್ ಕೂಡ ಫ್ರೈ ಆಗ್ತಾ ಇದೆ ನೋಡಿ ಚೆನ್ನಾಗಿ ನೀರು ಬಿಟ್ಟಿದೆ ಈ ನೀರೆಲ್ಲ ಫುಲ್ ಇಂಗೋವರೆಗೂ ಇದನ್ನ ಇನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಎಣ್ಣೆ ಬಿಡೋವರೆಗೂ ಚಿಕನ್ನ ಫ್ರೈ ಮಾಡ್ಕೊಂಡ ಮೇಲೆ ಇದಕ್ಕೆ ನಾನು ಟೊಮೆಟೋನು ಕೂಡ ಸೇರಿಸ್ಕೊಳ್ತಿದೀನಿ ಟೊಮೆಟೋ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಫ್ರೈ ಆಗಕಬಿಡಿ ಟೊಮೆಟೋ ಚೆನ್ನಾಗಿ ಸಾಫ್ಟ್ ಆದಮೇಲೆ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವೇನ್ ಮಸಾಲೆ ರುಬ್ಬಿ ಇಟ್ಕೊಂಡಿದ್ವಿ ಆ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳಬೇಕಾಗುತ್ತೆ ಇವಾಗ सो सेरिस्कोंड मेले वंसदी इदना चनागी मिक्स माड़कोली नीर हाकोदक मुंचे नीवु ग्रेवी याव रीतियागि बेकु अद नोड़कोंडु नीवु नीरन सेरिस्कोळ्ळबेकागुत्ते इवाग नानु मिक्सी जार्गे स्वल्प नीरन हाकि आ मसाले नीरन्नु कूड इदक्के सेरिस्कोळ्ळ्तिदिनि नानु इल्लि मुद्दे मत्ते रईस जोतेगे बेकु सो अदरिंद स्वल्प तेळ्ळगे माड्तिदिनि नीवु बेकंद्रे ग्रेविन इन्नोंदु स्वल्प गट्टियागि माड्कोळ्ळबहुदु इवाग इदन्न ओंदु 5 रिंद 6 निमिष चनागि फ्रई माड्कोळ्ळबेकु लिड्न क्लोज माड्तिदिनि इवाग सो ಒಂದು 5 ನಿಮಿಷ ಬಿಟ್ಟು ಪದೇ ಪದೇ ಮಿಕ್ಸ್ ಮಾಡ್ಕೊಳ್ತೀರಿ ಇಲ್ಲ ಅಂದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಈ ರೀತಿಯಾಗಿ ಒಂದ ಸತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಆಮೇಲೆ ಬೇಕಾದ್ರೆ ನೀವು ಉಪ್ಪು ಖಾರ ನೋಡ್ಕೊಂಡು ಸ್ವಲ್ಪ ಸೇರಿಸ್ಕೊಳ್ಳಬಹುದು ಖಾರ ಬೇಕು ಅಂದ್ರೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೊಳ್ಳಿ ಉಪ್ಪು ಬೇಕಾದ್ರೆ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡು ಇದನ್ನ ಮತ್ತೆ ಒಂದು 2 3 ನಿಮಿಷ ಚೆನ್ನಾಗಿ ಇದನ್ನ ಫ್ರೈ ಆಗೋದಿಕ್ಕೆ ಲಿಡ್ನ ಕ್ಲೋಸ್ ಮಾಡಿಬಿಡೋಣ ನೋಡ್ತಿದಿರಲ್ಲ ಎಷ್ಟು ಸಕತ್ತಾಗಿ ರೆಡಿ ಆಗಿದೆ ಗ್ರೀನ್ ಚಿಕನ್ ಚಾಪ್ಸ್ ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಿದೆ ಟೇಸ್ಟ್ ಅಂತೂ ಮಸ್ತ್ ಆಗಿತ್ತು ಸೋ ಹೋಪ್ ನಿಮಗೆ ಈ ರೆಸಿಪಿ ವಿಡಿಯೋ ಇಷ್ಟ ಆಯ್ತು ಅನ್ಕೊಳ್ತೀನಿ ದಯವಿಟ್ಟು ಇಷ್ಟ ಆದ್ರೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಟೇಸ್ಟ್ ಅಂತ ನನಗೆ ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಆಲ್